ಒಂದು ಚಿಕ್ಕ ಆದರೆ ಭಯಾನಕವಾದ ಏಲಿಯನ್ ಒಂದು ಮುನ್ನೂರ ಇಪ್ಪತ್ನಾಲ್ಕು ಮೀಟರ್ ಎತ್ತರವಿರುವ ಐಫಲ್ ಟವರ್ ಮೇಲೆ ನಿಂತು ಪ್ಯಾರಿಸ್ ನಗರವನ್ನು ಧ್ವಂಸ ಮಾಡಲು ನಿಂತಿದೆ ಬ್ಲಾಕ್ ಏಜೆಂಟ್ ಟವರ್ ಕೆಳಗೆ ಟವರ್ನಿಂದ ಐವತ್ನಾಲ್ಕು ಮೀಟರ್ ದೂರದಲ್ಲಿ ನಿಂತು ತನ್ನ ಬಳಿ ಇರುವ ಲೇಸರ್ ಗನ್ನಿನಿಂದ ಶೂಟ್ ಮಾಡಲು ಸಿದ್ಧನಾಗಿದ್ದಾನೆ ಎಷ್ಟು ಡಿಗ್ರಿ ಕೋನದಲ್ಲಿ ಅವನು ಶೂಟ್ ಮಾಡಬೇಕು ನಿಮ್ಮ ಉತ್ತರವನ್ನು ಎರಡು ದಶಮಾಂಶ ಸ್ಥಾನಗಳಿಗೆ ಪೂರ್ಣಗೊಳಿಸಿ ನೋಡಿ ಇಲ್ಲಿ ಒಂದು ಚಿಕ್ಕದಾದರೂ ಭಯಂಕರವಾದಂತಹ ಒಂದು ಏಲಿಯನ್ ಇದೆ ಇದು ಐಫಲ್ ಟವರಿನ ಮೇಲೆ ನಿಂತಿದೆ ಇದು ಏನಪ್ಪಾ ಅಂತಂದರೆ ಫ್ಯಾರಿಸ್ ನಗರವನ್ನು ಧ್ವಂಸ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದೆ ಅದನ್ನು ನಾಶ ಮಾಡಲಿಕ್ಕೆ ಬ್ಲಾಕ್ ಏಜೆಂಟ್ ಇವನೊಬ್ಬ ಬ್ಲಾಕ್ ಏಜೆಂಟ್ ತನ್ನ ಬಳಿ ಲೇಸರ್ ಗನ್ ಇದೆ ಅವನು ಟವರ್ನಿಂದ ಐವತ್ನಾಲ್ಕು ಮೀಟರ್ ದೂರದಲ್ಲಿದ್ದಾನೆ ಟವರ್ನ ಪಾದದಿಂದ ಐವತ್ನಾಲ್ಕು ಮೀಟರ್ ದೂರದಲ್ಲಿದ್ದಾನೆ ಅವನ ಹತ್ರ ಲೇಸರ್ ಗನ್ ಇದೆ ಈಗ ಲೇಸರ್ ಗನ್ನಿಂದ ಅವನು ಶೂಟ್ ಮಾಡಬೇಕು ಶೂಟ್ ಮಾಡ್ಬೇಕಾದ್ರೆ ಎಷ್ಟು ಆಂಗಲ್ ಅಲ್ಲಿ ಅವನು ಶೂಟ್ ಮಾಡಿದ್ರೆ ಆ ಏಲಿಯನ್ ಕರೆಕ್ಟ್ ಆಗಿ ಸತ್ತೋಗುತ್ತೆ ಅಥವಾ ಆ ಏಲಿಯನ್ಗೆ ಕರೆಕ್ಟ್ ಆಗಿ ತಗಲುತ್ತೆ ಅನ್ನೋದನ್ನ ನಾವು ಕಂಡಿಡಬೇಕು ಈ ಐಫೆಲ್ ಟವರ್ ಭೂಮಿಗೆ ಲಂಬವಾಗಿ ನಿಂತಿದೆ ಅದರಿಂದ ಇಲ್ಲಿ ಒಂದು ಲಂಬಕೋನ ತ್ರಿಭುಜ ನಮಗೆ ಉಂಟಾಗುತ್ತೆ ಆ ಲಂಬಕೋನದ ತ್ರಿಭುಜದ ರಚನೆಯನ್ನ ಫಸ್ಟ್ ಮಾಡೋಣ ಲಂಬಕೋನ ತ್ರಿಭುಜದ ರಚನೆ ಇದು ಏಲಿಯನ್ ನ ಒಂದು ಭಾಗ ಇದು ಲಂಬಕೋನ ತ್ರಿಭುಜ ಲಂಬಕೋನ ತ್ರಿಭುಜ ಉಂಟಾಗಿದೆ ಈ ಒಂದು ಲಂಬಕೋನ ತ್ರಿಭುಜ ಉಂಟಾಗಿದೆ ಈ ಒಂದು ಲಂಬಕೋನ ಎತ್ತರ ಇದರ ಎತ್ತರ ಇಪ್ಪತ್ತ ನಾಲ್ಕು ಮೀಟರ್ ಮತ್ತು ಆ ಒಂದು ಬ್ಲಾಕ್ ಏಜೆಂಟ್ ಏನಪ್ಪಾ ಅಂತಂದ್ರೆ ಐಫಲ್ ಟವರ್ನ ಪಾದದಿಂದ ಎಷ್ಟು ದೂರದಲ್ಲಿ ಇದ್ದಾನೆ ಅಂತಂದ್ರೆ ನಾಲ್ಕು ಮೀಟರ್ ದೂರದಲ್ಲಿ ಇದಾನೆ ಹಾಗಾದ್ರೆ ಅವನು ಎಷ್ಟು ಡಿಗ್ರಿ ಅಂದ್ರೆ ಇಲ್ಲಿ ಎಷ್ಟು ಆಂಗಲ್ ಎಷ್ಟು ಆಂಗಲ್ ಅಲ್ಲಿ ಅವನು ಶೂಟ್ ಮಾಡಬೇಕು ಅಂದ್ರೆ ಇಲ್ಲಿ ಆಂಗಲ್ ತೀಟವನ್ನು ನಾವಿಲ್ಲಿ ಕಂಡಿಡಬೇಕಾಗತ್ತೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ದತ್ತಾಂಶಗಳನ್ನ ನೋಡಿದಾಗ ನಮಗೆ ಎರಡು ಇಲ್ಲಿ ಕೊಟ್ಟಿರ್ತಕ್ಕಂಥ ದತ್ತಾಂಶಗಳಿಂದ ನಮಗೆ ಒಂದು ರೇಷಿಯೋ ಸಿಗುತ್ತೆ ತ್ರಿಕೋನಮಿತಿಯ ಒಂದು ರೇಷಿಯೋ ಸಿಗುತ್ತೆ ಅದು ಯಾವುದು ಅಂತ ನೋಡಿ ನೋಡಿ ತೀಟಾಗಿ ಎದುರಾಗಿರ್ತಕ್ಕಂಥ ಒಂದು ಬಾಹು ಆಗಿರೋದ್ರಿಂದ ಇದು ಆಪೋಸಿಟ್ ಆಪೋಸಿಟ್ ಸೈಡ್ ಆಯ್ತು ಇದು ಅಡ್ಜಸೆಂಟ್ ಸೈಡ್ ಆಯ್ತು ಆಪೋಸಿಟ್ ಬೈ ಅಡ್ಜಸೆಂಟ್ ಆಪೋಸಿಟ್ ಬೈ ಅಡ್ಜಸೆಂಟ್ ಅಂತ ಅಂದಾಗ ಆಪೋಸಿಟ್ ಬೈ ಅಡ್ಜಸೆಂಟ್

ಈ ಒಂದು ಬೆಲೆಗಳನ್ನ ಇಲ್ಲಿ ಆದೇಶ ಮಾಡೋಣ ಪ್ಯಾನ್ತೀಟಾ ಇಸ್ ಈಕ್ವಲ್ ಟು ಮತ್ತೊಮ್ಮೆ ಆಪೋಸಿಟ್ ಬೈ ಅಡ್ಜಸ್ಸೆಂಟ್ ಅಂದ್ರೆ ಆಪೋಸಿಟ್ ಬೈ ಅಡ್ಜಸ್ಸೆಂಟ್ ಅಂತಂದಾಗ ಎಷ್ಟಪ್ಪ ಅಪೋಸಿಟ್ ಅಂದ್ರೆ ಮುನ್ನೂರ ಇಪ್ಪತ್ತ ನಾಲ್ಕು ಮೀಟರ್ ಬಾಗಿಸು ಐವತ್ತ ನಾಲ್ಕು ಮೀಟರ್ ಪ್ಯಾನ್ತೀಟ ట్యాన్ తీటా ఈ ట్యాన విలోోమవాల నాం తగ్క ఎరడు కడ ఎరడు కడ ట విలోమ తగ్గ ట్యాన్ క్యాన్సల్ ఆగ తీటా మాత్ర ఉన్న విలోమ తన్వర్స్ ట్యాన్ తీటా ఈస్ ఈక్వల్ టు ట్యాన్ ఇన్వర్స్ మున్నూర ఇప్ప బు ఐవత్నాల్కూ ಈಗ ಟ್ಯಾನಿನ ಇನ್ವರ್ಸನ್ನು ನಾವು ಕಂಡಿಡ್ಕೊಂಡು ಬಿಟ್ಟರೆ ಟ್ಯಾನ್ ಇನ್ವರ್ಸ್ ಮುನ್ನೂರ ಇಪ್ಪತ್ನಾಲ್ಕು ಬಾಗಿಸು ಐವತ್ನಾಲ್ಕನ್ನು ಕಂಡಿಡ್ಕೊಂಡ್ರೆ ನಮಗೆ ತೀಟಾ ಗೊತ್ತಾಗುತ್ತೆ ಟ್ಯಾನ್ ಇನ್ವರ್ಸ್ ಮತ್ತು ಟ್ಯಾನ್ ಕ್ಯಾನ್ಸಲ್ ಆಗುತ್ತೆ ತೀಟಾ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಮುನ್ನೂರ ಇಪ್ಪತ್ತನಾಲ್ಕು ಬಾಗಿಸು ಐವತ್ತನಾಲ್ಕು ಈಗ ಇದನ್ನು ಕ್ಯಾಲ್ಕುಲೇಟರ್ ಸಹಾಯದಿಂದ ನಾವು ಕಂಡಿಡ್ಕೊಳ್ಳೋಣ ಕ್ಯಾಲ್ಕುಲೇಟರ್ ಸಹಾಯದಿಂದ ಟ್ಯಾನ್ ಇನ್ವರ್ಸ್ ಮುನ್ನೂರ ಇಪ್ಪತ್ನಾಲ್ಕು ಓವರ್ ಐವತ್ತನಾಲ್ಕು ಇಸ್ ಈಕ್ವಲ್ ಟು ಎಂಬತ್ತು ಪಾಯಿಂಟ್ ಐದು ಮೂರು ಏಳು ಆರು ಏಳು 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 ಒಂಬತ್ತು ಎರಡು ಅಂದರೆ ನಾವು ಕ್ಯಾಲ್ಕುಲೇಟರ್ ಸಹಾಯದಿಂದ ನಾವು ಇದನ್ನು ಕಂಡು ಎಷ್ಟು ಬಂತಪ್ಪ ಅಂದರೆ ಎಂಬತ್ತು ಪಾಯಿಂಟ್ ಐದು ಮೂರು ಐದು ಮೂರು ಏಳು ಏಳಿದೆ ಎರಡು ದಶಮಾಂಶ ಸ್ಥಾನಗಳಿಗೆ ತೆಗೆದುಕೊಳ್ಳಿ ಅಂತೇಳಿದಾಗ ಎಂಬತ್ತು ಪಾಯಿಂಟ್ ಐದು ನಾಲ್ಕು ಅಂದರೆ ತೀಟಾ ಇಸ್ ಈಕ್ವಲ್ ಟು ಎಷ್ಟಪ್ಪ ಅಂದರೆ ಎಂಬತ್ತು ಪಾಯಿಂಟ್ ಐದು ನಾಲ್ಕು ಈ ಒಂದು ಆ್ಯಂಗಲಿಂದ ಅಂದರೆ ಈ ಬ್ಲಾಕ್ ಏಜೆಂಟ್ ಏಲಿಯನನ್ನು ಶೂಟ್ ಮಾಡಿ ಕರೆಕ್ಟಾಗಿ ಆ ಏಲಿಯನನ್ನು ಸಾಯಿಸಬೇಕು ಅಂತಂದರೆ ಎಂಬತ್ತು ಪಾಯಿಂಟ್ ಐದು ನಾಲ್ಕು ಡಿಗ್ರಿ ಎಂಬತ್ತು ಪಾಯಿಂಟ್ ಐದು ನಾಲ್ಕು ಡಿಗ್ರಿ ಕೋನದಲ್ಲಿ ಅವನು ಶೂಟ್ ಮಾಡಬೇಕಾಗತ್ತೆ ಅಂದರೆ ಆ ಏಜೆಂಟ್ ಪಾದದಿಂದ ಅಂದ್ರೆ ಐಫೆಲ್ ಟವರ್ ನ ಪಾದದಿಂದ ಐವತ್ನಾಲ್ಕು ಮೀಟರ್ ದೂರದಲ್ಲಿದ್ದಾನೆ ಆ ಐಫೆಲ್ ಟವರ್ ಎಷ್ಟು ಎತ್ತರ ಇದೆಯಪ್ಪ ಅಂದ್ರೆ ಮುನ್ನೂರ ಇಪ್ಪತ್ನಾಲ್ಕು ಮೀಟರ್ ಎತ್ತರ ಇದೆ ಆ ಲೇಸರ್ ಗನ್ನಿಂದ ಅವನು ಶೂಟ್ ಮಾಡಬೇಕಾದ್ರೆ ಎಷ್ಟು ಡಿಗ್ರಿ ಬೇಕಪ್ಪ ಎಷ್ಟು ಡಿಗ್ರಿ ಆಂಗಲ್ ಅನ್ನು ಅವ್ನು ಬಳಸ್ಕೊಳ್ಬೇಕಪ್ಪ ಅಂದ್ರೆ ತೀಟಾ ಇಸ್ ಈಕ್ವಲ್ ಟು ಎಂಬತ್ತು ಪಾಯಿಂಟ್ ಐದು ನಾಲ್ಕು ಡಿಗ್ರಿ ಈ ಡಿಗ್ರಿಯಲ್ಲಿ ಅವನು ಒಡೆದಿದ್ದೆ ಆದ್ರೆ ಆ ಒಂದು ಭಯಾನಕವಾದಂತಹ ಏಲಿಯನ್ ಅವನು ಸಾಯಿಸಬಹುದಾಗಿದೆ